बागलकोटे जिले महालिंगपुर पुरसभे अध्यक्ष उपाध्यक्ष चुनाव वे बीजेपी शासक सिद्धू सौदी बेंबलिगरु पुरसभे सदस्य मेले तोरद दौर्जन्य खंडी महालिंगपुर पट्टण कांग्रेस मुखंड बृहत् प्रतिभटने बीजेपी शासक सिद्धू सौदी राजीनामे आग्रह बीजेपी शासक सिद्धू सौदी नडे खंडी माजी सीएं सिद्धरामय्य केपीसीसी अध्यक्ष डीके शिवकुमार विधान परिषत् विपक्ष नायक एसआर पाटील तेरदाला माजी शासकी उमाश्री नेतृत्व में कई कार्यकर्त शक्ति प्रदर्शन नडेसिदरु महालिंगपुर पट्टण आयोजित कार्यक्रम कई मुखंड तेरदाला बीजेपी शासक सिद्धू सौदी बीजेपी सरकार विरुद्ध तीव्र वाग्दाळि नडेसिदरु अल्लदे सिद्धू सौदियन्न कूडले शासक स्थानदिंद केळगिळिसुवंतेयू आग्रहिसिदरु प्रतिभटना सभेयल्लि केपीसीसी अध्यक्ष डीकेशि मातनाडि हेण्णु मक्कळ मेले नडेदंत दौर्जन्य केळि नम्म करळु एनागुत्तिदे एंदु हेळोकाग्तिल्ल दुःशासन पात्र माडिद सिद्धू सौदि बंधन आगबेकु सदनदोळगे होरगे होराट माड्तेवे तप्पितस्थ पोलीसरु सस्पेंड आगबेकेंदु आग्रहिसिदरु इंत मानवीयदंत दुःशासन पात्रवन्नु वहिसिदरु ಅವರೆಲ್ಲರನ್ನು ಕೂಡ ಬಂಧಿಸಬೇಕು ಅಂತ ಹೇಳಿ ಒತ್ತಾಯ ಮಾಡಲಿಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೇವೆ ಇದನ್ನು ನಾವು ಇಲ್ಲೇ ಬಿಡೋರ ಪ್ರಶ್ನೆ ಅಲ್ಲ ಇಲ್ಲಿ ಇಲ್ಲೂ ಹೋರಾಟ ಮಾಡ್ತೇವೆ ರಾಜ್ಯದ ಉತ್ತಗಲಕ್ಕೂ ಕೂಡ ಹೋರಾಟ ಮಾಡ್ತೇವೆ ಅಸೆಂಬ್ಲಿಯಲ್ಲೂ ಹೋರಾಟ ಮಾಡ್ತೇವೆ ಕೌನ್ಸಿಲಲ್ಲೂ ಹೋರಾಟ ಮಾಡ್ತೇವೆ ನಿಮಗೆ ಮಾನ ಮರ್ಯಾದೆ ಇದ್ರೆ ಕೂಡಲೇ ಶಾಸಕರನ್ನು ಅರೆಸ್ಟ್ ಮಾಡಬೇಕು ಪೊಲೀಸರು ಸುವಮೋಟ ಕೇಸನ್ನ ಸರಿಯಾದ ರೀತಿಯಲ್ಲಿ ಶಿಕ್ಷೆಗಳನ್ನು ಹಾಕಿ ಯುವತ ಅವರನ್ನ ಬಂಧಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡಲಿಕ್ಕೆ ನಾನು ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಅಂತೆಯೇ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮಾತನಾಡಿ ಸಿದ್ದು ಸೌದಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು ನೀವು ಸರ್ಕಾರಿ ನೌಕರರು ಎಲ್ಲರ ರಕ್ಷಣೆಯನ್ನು ಮಾಡಬೇಕಾಗಿರತಕ್ಕಂತದ್ದು ನಿಮ್ಮೆಲ್ಲರ ಜವಾಬ್ದಾರಿ ಅಂತಕಂತದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನೀವು ಸೋಲ್ತೀವಿ ಅಂತ ಗೊತ್ತಾಗಿ ಒಬ್ಬ ಹೆಣ್ಮಗಳು ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದಂತ ಹೆಣ್ಮಕ್ಕಳನ್ನ ಎತ್ತಿಕೊಂಡು ಹೋಗ್ತಿರಲ್ಲ ಅಪಹರಣ ಮಾಡ್ತಿರಲ್ಲ ನಾಚಿಕೆ ಆಗಲ್ಲ ನಿಮಗೆ ಯಾಕಂದ್ರೆ ಸೋಲ್ತೀವಿ ಅಂತ ಗೊತ್ತಾಗ್ಬಿಟ್ಟಿದ್ದು ಸೌದಿಗೆ ಸ್ವತಃ ತಾನೇ ಸೊಂಟ ಕಟ್ಟಿಗೆ ನಿಂತುಬಿಟ್ಟಿದ್ದಾನೆ ಗಿರಾಕಿ ಎಲ್ಲರೂ ನೋಡಿದಿರಲ್ಲ ಶಿಕ್ಷೆ ಆಗ್ಬೇಕೋ ಬೇಡ ಅವ್ರಿಗೆ ಪೊಲೀಸ್ ಅವ್ರಿಗೆ ಕರೆ ಕೊಡ್ತೀರೆ ಪೊಲೀಸ್ ಅವರೇ ಕೂಡ್ಲೇ ಮೊಕದ್ದಮೆಯನ್ನ ರಿಜಿಸ್ಟರ್ ಮಾಡ್ಕೊಂಡು ಅವ್ರನ್ನ ಅರೆಸ್ಟ್ ಮಾಡಿ ಸೌದಿಯನ್ನ ಅರೆಸ್ಟ್ ಮಾಡಿ ಅವ್ರ ಜೊತೆ ಇದ್ದವರನ್ನ ಅರೆಸ್ಟ್ ಮಾಡಿ ಮಾಡಬೇಕು ಇಲ್ಲದೆ ಹೋದ್ರೆ ನಾವು ಹೋರಾಟವನ್ನು ಇಡೀ ರಾಜ್ಯದಲ್ಲಿ ಇದನ್ನ ನಾವು ಮುಂದುವರಿಸ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ನೀವೆಲ್ಲರೂ ಕೂಡ ಇವತ್ತು ಮೆರವಣಿಗೆ ಪ್ರತಿಭಟನೆಯಲ್ಲಿ ಅಂದಾಜು 5,000ಕ್ಕೂ ಹೆಚ್ಚು ಜನ ಭಾಗಿಯಾಗಿ ಸಿದ್ದು ಸೌದಿ ವಿರುದ್ಧ ಅಧಿಕಾರಕ್ಕೂ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಕೈ ನಾಯಕರ ಈ ಪ್ರತಿಭಟನೆ ಬಗ್ಗೆ ಬೆಳಗ್ಗೆಯೇ ಪ್ರತಿಕ್ರಿಯೆ ಕೊಟ್ಟಿದ್ದ ತೇರದಾಳ ಶಾಸಕ ಸಿದ್ದು ಸೌದಿ ಒಂದು ಸುಳ್ಳನ್ನ 100 ಸಲ ಹೇಳಿ ಅದನ್ನ ಸತ್ಯ ಮಾಡಲು ಹೊರಟ ಕೆಟ್ಟ ಪದ್ಧತಿ ಇದೆ ಅದರಲ್ಲಿ ಸತ್ಯಾಂಶವಿಲ್ಲ ಸದಸ್ಯರ ಗಂಡಂದಿರು ನಮ್ಮ ಜೊತೆಗೆ ಇರುವ ವೇಳೆಯಲ್ಲೇ ಕಾಂಗ್ರೆಸ್ನವರು ಆ ಸದಸ್ಯರ ಅಪಹರಣ ಮಾಡಿದರು ಇದು ನಮ್ಮ ಪಕ್ಷದಲ್ಲಿ ಆದ ಘಟನೆ ಇಷ್ಟೊಂದು ದೊಡ್ಡದು ಮಾಡುವುದು ಬೇಡವಾಗಿತ್ತು ಅವರ ಪಕ್ಷದಲ್ಲೂ ಈ ರೀತಿಯ ಘಟನೆಗಳು ಹಿಂದೆ ಆಗಿವೆ ಅಂತ ಸೌದಿ ಹೇಳಿದರು ನಮ್ಮ ಕ್ಷೇತ್ರದಲ್ಲಿ ಅತ್ಯಂತ ದುಃಖಕರ ಸಂಗತಿಯೊಂದು ನಡೆದು ಹೋಯಿತು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯವನ್ನು ಮಾಡಿ ಅವರ ಜನಪ್ರತಿನಿಧಿಯಾದಂತ ಹೆಣ್ಣು ಮಕ್ಕಳ ಹಕ್ಕುಗಳನ್ನ ಮೊಟಕುಗೊಳಿಸಿ ಒಳ ಹೋಗಿ ಚುನಾವಣೆಯಲ್ಲಿ ಭಾಗಿಯಾಗಲಿಕ್ಕೆ ಆಗದ ಹಾಗೆ ತಡೆ ಹಿಡಿದದ್ದು ಅವರೆಲ್ಲರೂ ಕೂಡಿ ಮಹಿಳೆಯ ಮೇಲೆ ಆಕ್ರಮಣವನ್ನು ಮಾಡಿ ದೈಹಿಕ ಹಿಂಸೆಯನ್ನು ಕೊಟ್ಟು ಒಬ್ಬ ಹೆಣ್ಣು ಮಗಳ ಮೇಲೆ ಕನಿಷ್ಠ 15-20 ಜನ ಪುರುಷರು ಬಿದ್ದು ಎಳೆದಾಡಿರ್ತಕ್ಕಂಥದ್ದು ಮಾನಸಿಕವಾಗಿ ಅವರಿಗೆ ಹಿಂಸೆಯಾಗಿರ್ತಕ್ಕಂಥ ಯಾಕೆ 17 ಜನ ಅವ್ರ ಪಕ್ಷದವರು ಹೋಗಿದ್ದಾರೆ ನಮ್ಮ ಪಕ್ಷದವರು ಹೋಗಿದ್ದಾರೆ ಅವರು ಮುಖ್ಯಸ್ಥರು ಸರ್ಕಾರದ ಮುಖ್ಯಸ್ಥರು ಅವ್ರನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳುವಂತ ಒಂದು ಕೆಲಸ ಮಾಡಬೇಕಾಗಿತ್ತು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದ ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರು ಹಾಗೂ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಜಾರಕಿಹೊಳಿ ಸಾಹೇಬರು ಕೂಡ ಎಲ್ಲ ಬರ್ತಾ ಇದ್ದಾರೆ ಅದಲ್ಲದೆ ನಮ್ಮ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಮುಖಂಡರು ಕೂಡ ಎಲ್ಲರೂ ಬರ್ತಾ ಇದ್ದಾರೆ ಅಲ್ಲದೆ ಒಂದು 15-20 ಸಾವಿರ ನಮ್ಮ ಕಾರ್ಯಕರ್ತರು ಕೂಡ ಒಂದು ನೆರವೇರಿದ್ದಾರೆ ಈ ಖಂಡನೆಯಲ್ಲಿ ಕುಶಾಲ್ ನಾಥ್ ಜಿ ರೂಪ್ ಸುಂದರ್ ನವೀಕರಣಗೊಂಡು ಮತ್ತಷ್ಟು ವಿನ್ಯಾಸಗೊಂಡಿದೆ ನಿಮ್ಮ ಕುಶಾಲ್ ನಾಥ್ ಜಿ ರೂಪ್ ಸುಂದರ್
ದೀಪಾವಳಿ ಹಬ್ಬದ ಶುಭಾಶಯಗಳೊಂದಿಗೆ ನಿಮಗಾಗಿ ಉತ್ತಮ ಬ್ರ್ಯಾಂಡೆಡ್ ಬಟ್ಟೆಗಳ ಮೇಲೆ ಶೇಕಡಾ 10% ಡಿಸ್ಕೌಂಟ್ ನೀಡಲಾಗ್ತಾ ಇದೆ ಹಾಗೂ ಹೊಸದಾಗಿ ಜೆಂಟ್ಸ್ ವಿಭಾಗ ಕೂಡ ಆರಂಭವಾಗಿದೆ ಮತ್ತು ನಮ್ಮಲ್ಲಿ ಉತ್ತಮವಾದ ಚಾದರ್ ಬೆಡ್ ಶೀಟ್ ಗಳು ಕೂಡ ಲಭ್ಯ ಇದೆ ಇಂದೆ ಭೇಟಿ ನೀಡಿ ಕುಶಾಲನಾಥ್ ಜಿ ರೂಪ್ ಸುಂದರ್ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ